ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಇವತ್ತು ನಾವು ನೋಡಲಿರುವ ಕಥೆಯಲ್ಲಿ ಬಹಳ ದೊಡ್ಡ ಒಂದು ಸಂದೇಶ ಅಡಗಿದೆ. ಈ ಕಥೆಯನ್ನು ಝೆನ್ ಕಥೆ ಅಂತ ಪರಿಗಣಿಸಲಾಗುತ್ತೆ. ಇದು ಒಬ್ಬ ರೈತನ ಕಥೆ. ಒಂದೂರಲ್ಲಿ ಒಬ್ಬ ರೈತ ಇದ್ದ. ಅವನ ಹತ್ರ ಒಂದು ಕುದುರೆ ಇತ್ತು, ಬಹಳ ಒಳ್ಳೆ ಜಾತಿಯ ಕುದುರೆ. ಅಂತಹ ಕುದುರೆ ಸುತ್ತಮುತ್ತ ಎಷ್ಟೋ ಹಳ್ಳಿಗಳಲ್ಲಿ ಇರಲಿಲ್ಲ. ಆದರೆ ಈ ರೈತ ಬಡವನಾಗಿದ್ದ. ಹಾಗಾಗಿ ಆ ಊರಿನ ಇತರ ಜನರು ಅವನಿಗೆ ಹೇಳ್ತಾ ಇದ್ರು, ಆ ಕುದುರೆ ಮಾರು, ಸಾಕಷ್ಟು ದುಡ್ಡು ಬರುತ್ತೆ ನಿನಗೆ, ಒಳ್ಳೆ ಜಾತಿಯ ಕುದುರೆ ಆದ್ರಿಂದ ತುಂಬ ದುಡ್ಡು ಬರುತ್ತೆ, ಅದನ್ನು ಮಾರಿ ನೀನು ನಿನ್ನ ಬಡತನವನ್ನು ನೀಗಿಸ್ಕೊಳ್ಬಹುದು ಅಂತ. ಆದರೆ ರೈತನಿಗೆ ಮಾರಬೇಕು ಅನ್ನೋ ಮನಸ್ಸಾಗಲಿಲ್ಲ. ಕುದುರೆ ಇರಲಿ, ಅದ್ರ ಪಾಡಿಗದು ಇರಲಿ, ಅದನ್ನು ಮಾರಿ ದುಡ್ಡು ಮಾಡಬೇಕು ಅನ್ನೋದೇನೋ ಅವನ ಮನಸ್ಸಾಗಲಿಲ್ಲ, ಸುಮ್ಮನೆ ಇದ್ದ. ಒಂದಾನೊಂದು ದಿನ ಕಟ್ಟಾಕಿದಂಥ ಕುದುರೆ ಕಣ್ಮರೆಯಾಗೋಗಿತ್ತು. ಗೊತ್ತಿಲ್ಲ ಎಲ್ಲಿ ಹೋಗಿದೆ ಅಂತ, ಹೇಗೆ ಬಿಡಿಸ್ಕೊಂಡೋಯ್ತೋ, ಎಲ್ಲಿಗೆ ಹೋಯ್ತೋ ಗೊತ್ತಿಲ್ಲ. ಎಲ್ಲಿ ಹುಡುಕಿದ್ರೂ ಕೂಡ ಸಿಗಲಿಲ್ಲ. ಊರವ್ರಿಗೂ ಸುದ್ದಿ ಗೊತ್ತಾಯಿತು. ಅವರೆಲ್ಲರೂ ಬಂದು ಅವನಿಗೆ ಹೇಳಿದ್ರು, ನೋಡಿದ್ಯಾ ನೀನು ಆವಾಗಲೇ ಮಾರಿದ್ರೆ ಚೆನ್ನಾಗಿತ್ತು, ದುಡ್ಡಾದರೂ ಸಿಗ್ತಾ ಇತ್ತು, ಈಗ ದುಡ್ಡು ಇಲ್ಲ ಕುದುರೆಯೂ ಇಲ್ಲ ಅಂತ ಹೇಳಿ ಅವನಿಗೆ ಸಹಾನುಭೂತಿ ತೋರಿಸಿದ್ರು. ಜೊತೆಗೆ ಯು ಆರ್ ಸೋ ಅನ್ಫಾರ್ಚುನೇಟ್ ಅಂತ ಹೇಳಿದ್ರು, ನೀನು ಭಾಳ ದುರದೃಷ್ಟವಂತ, ನೀನು ಕಳ್ಕೊಂಡಿಯಲ್ಲ. ಆಗ ರೈತ ಹೇಳ್ತಾನೆ, ಇಸ್ ದಟ್ ಸೋ, ಹೌದೇನು ನಾನು ದುರದೃಷ್ಟ ಅಂತೀರ ನೀವು, ಹೌದೇನು ಅಂತ ಅಷ್ಟೇ ಅವನ ಒಂದು ಪ್ರತಿಕ್ರಿಯೆ ಆಗಿತ್ತು ಅವ್ರ ಮಾತುಗಳಿಗೆ. ಅಷ್ಟು ಹೇಳಿ ಸುಮ್ಮನೆ ಆಗ್ಬಿಟ್ಟ. ಅವರು ಎಲ್ಲರೂ ಹೋದರು. ಹೋದ್ರೆ ಅವನಿಗೇನು ಅವನ ವ್ಯಕ್ತಿತ್ವದಲ್ಲಿ ಯಾವುದೇ ಬಗೆಯ ದುಃಖ ಎಲ್ಲ ಏನು ಕಾಣಲಿಲ್ಲ. ಕೆಲ ದಿನಗಳು ಕಳೆದಿರಬೇಕು, ಆ ಕುದುರೆ ವಾಪಸ್ ಇವನ ಮನೆಗೆ ಬಂತು. ಬರುವಾಗ ತನ್ನ ಜೊತೆಯಲ್ಲಿ ತನ್ನ ಥರದೇ ಇನ್ನೊಂದು ಕುದುರೆಯನ್ನು ಕರ್ಕೊಂಬಂದಿದೆ. ಎಲ್ಲಿಂದ ಬಂತೋ ಗೊತ್ತಿಲ್ಲ. ಅಂತೂ ಈಗ ಅವನ ಮನೆಯಲ್ಲಿ ಎರಡು ಕುದುರೆಗಳು. ಎರಡು ಕುದುರೆಯನ್ನು ಕಟ್ಟಿ ಸಾಕಕ್ಕೆ ಶುರು ಮಾಡಿದ. ಹಳ್ಳಿಯವ್ರು ಗೊತ್ತಾಯಿತು, ಅದನ್ನು ಬಂದು ನೋಡಿದ್ರು. ನೋಡಿಬಿಟ್ಟು ಯು ಆರ್ ಸೋ ಫಾರ್ಚುನೇಟ್ ಅಂದರು, ನೀನು ಎಷ್ಟು ಅದೃಷ್ಟವಂತ, ಒಂದು ಕಳೆದು ಹೋಯ್ತು ಅಂದ್ಕೊಳ್ಳೋ ಅಷ್ಟರಲ್ಲಿ ನಿನಗೆ ಎರಡು ಕುದುರೆ ಸಿಕ್ಬಿಡ್ತಲ್ಲ, ನೀನು ನಿಜವಾಗ್ಲೂ ಅದೃಷ್ಟವಂತ ಅಂತ. ಆಗಲೂ ಕೂಡ ಅವನ ಪ್ರತಿಕ್ರಿಯೆ ಏನು, ಹೌದೇನು ಇಸ್ ದಟ್ ಸೋ, ಅಷ್ಟೇ ಇತ್ತಂತೆ ಅವನ ಪ್ರತಿಕ್ರಿಯೆ. ಅದರಿಂದ ಆಚೆ ಏನು ಹೇಳಿಲ್ಲ. ಈಗ ಬಂದಿರುವಂಥ ಹೊಸ ಕುದುರೆಯನ್ನು ಪಳಗಿಸ್ಬೇಕಾಗಿದೆ. ಪಳಗಿಸ್ತಾ ಇದ್ರೆ ಕುದುರೆಗಳನ್ನು ಓಡಿಸೋದಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ಈ ರೈತನ ಒಬ್ಬ ಮಗ ಇತ್ತ, ಯುವಕ, ಒಂದು 20 ವರ್ಷದ ಯುವಕ. ಅವನು ಆ ಕುದುರೆಯನ್ನು ಪಳಗಿಸೋದಕ್ಕೆ ಹೋಗ್ತಾನೆ. ಕುದುರೆ ಹೊತ್ಕೊಂಡು ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲಿ ಕುದುರೆ ಭಾಳ ಜೋರಾಗಿ ಓಡೋಕ್ಕೆ ಶುರು ಮಾಡ್ತು, ಜೊತೆಗೆ ಇವನನ್ನು ಕೆಳಗೆ ಬೀಳಿಸ್ಬಿಡ್ತು. ಸೊ ಕೆಳಗೆ ಬಿದ್ದಂಥ ರೈತನ ಮಗ, ಆ ಯುವಕನ ಕಾಲು ಮುರಿದೋಯ್ತು. ಪಟ್ಟಿ ಹಾಕಿದ್ರು, ಒಂದು 3 ತಿಂಗಳಾದರೂ ಹೀಗೆ ಮಲಗಿರ್ಬೇಕಾಗತ್ತೆ ಅಂತ ಹೇಳೋದ್ರು ವೈದ್ಯರು. ಆಗ ಮತ್ತೆ ಊರಿನವ್ರು ಹೇಳಿದ್ರು, ಇನ್ನೊಂದು ಕುದುರೆ ಸಿಕ್ಕಿದ್ ಒಳ್ಳೇದಾಯ್ತೇನೋ ಅನ್ಕೊಂಡ್ರೆ ಏನೂ ಒಳ್ಳೇದಾಗ್ಲಿಲ್ಲ, ನಿನ್ ಮಗನ ಕಾಲು ಮುರಿದೋಯ್ತಲ್ಲ, ನೀನು ನಿಜವಾಗ್ಲೂ ದುರದೃಷ್ಟವಂತ ಅಂದ್ರು ಮತ್ತೆ ಅವರು. ಯಾಕೆ, ರೈತನಿಗೆ ಸಹಾಯ ಮಾಡೋದಕ್ಕೆ ಇದ್ದವನೇ ಮಗ, ಇನ್ಯಾರೂ ಇರಲಿಲ್ಲ ಅವನಿಗೆ ಸಹಾಯ ಮಾಡೋದಕ್ಕೆ ಹೊಲದಲ್ಲಿ ಕೆಲಸ ಮಾಡುವಾಗೆಲ್ಲ. ಸೊ ಹಾಗಾಗಿ ನೀನು ನಿಜವಾಗ್ಲೂ ದುರದೃಷ್ಟವಂತ ಅಂದರು. ಆಗಲೂ ಅವನು ಹೇಳಿದಷ್ಟೇನೆ, ಏನು ಹೌದೇನು, ಅಷ್ಟೇ ಇತ್ತು ಅವನ ಪ್ರತಿಕ್ರಿಯೆ. ಒಂದೆರಡು 3 ವಾರ ಕಳೆದಿರಬೇಕು, ಸೈನಿಕರು ಇವ್ರ ಊರಿಗೆ ಬಂದರು. ಏನಕ್ಕೆ ಬಂದಿದ್ದಾರೆ, ರಾಜ್ಯಕ್ಕೆ ಬೇರೆ ಯಾರೋ ಶತ್ರು ರಾಜ ಆಕ್ರಮಣ ಮಾಡಿದ್ದಾನೆ, ಯುದ್ಧ ನಡೀತಾ ಇದೆ, ಆದರೆ ಸೈನ್ಯ ಸಾಕಾಗ್ತಾ ಇಲ್ಲ, ಶತ್ರು ರಾಜನ ಸೈನ್ಯ ಭಾಳ ದೊಡ್ಡದಾಗಿದೆ, ಹಾಗಾಗಿ ಎಲ್ಲ ಊರುಗಳಿಂದ ಯುವಕರನ್ನು ಸೈನ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರಿವರಿಗೂ ಬಂದಿದ್ದಾರೆ, ಮನೆ ಮನೆಯಲ್ಲಿ ನೋಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೈತನ ಮನೆಗೆ ಬಂದರು, ಯುವಕ ಇದ್ದಾನೆ ಆದರೆ ಕಾಲು ಮುರಿದು ಹೋಗಿದೆ, ಅವನಿಂದ ಸೈನ್ಯದಲ್ಲಿ ಏನು ಪ್ರಯೋಜನ ಆಗೋದಿಲ್ಲ, ಯುದ್ಧದಲ್ಲಿ ಏನೂ ಅವನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವನನ್ನು ಅಲ್ಲೇ ಬಿಟ್ಟು ಹೋದರು. ಉಳಿದವರ ಮನೆಗಳಲ್ಲಿದ್ದಂಥ ಯುವಕರನ್ನೆಲ್ಲ ಸೈನ್ಯಕ್ಕೆ ಕರ್ಕೊಂಡು ಹೋದರು. ಈಗ ಊರವರು ರೈತನಿಗೆ ಬಂದು ಹೇಳಿದ್ರು, ನಿಜವಾಗ್ಲೂ ನೀನು ಅದೃಷ್ಟವಂತ ಅಂತ. ಯಾಕೆ, ನಿನ್ನ ಮಗ ತಪ್ಪಿಸ್ಕೊಂಡ್ನಲ್ಲ, ನಮ್ಮ ಮಕ್ಕಳು ಹೋಗಿದ್ದಾರೆ ಗೊತ್ತಿಲ್ಲ, ಸೈನ್ಯ ಯುದ್ಧದಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ, ಅಪಾಯ ಇರುತ್ತೆ, ವಾಪಸ್ಸು ಬರ್ತಾರೋ ಇಲ್ಲೋ ಹೇಳೋದಕ್ಕೆ ಸಾಧ್ಯ ಇಲ್ಲ, ನೀನಂತೂ ನಿನ್ನ ಮಗನನ್ನು ಉಳಿಸ್ಕೊಳೋದಕ್ಕೆ ಸಾಧ್ಯ ಆಯ್ತಲ್ಲ, ನೀನು ನಿಜವಾಗ್ಲೂ ಅದೃಷ್ಟವಂತ ಅಂದರು. ಆಗಲೂ ರೈತ ಹೇಳಿದ್ದು ಇಸ್ ದಟ್ ಸೋ, ಹಾಗೇನು ಅಷ್ಟೇ. ಆ ರೈತನ ಒಂದು ನಡವಳಿಕೆಯಲ್ಲಿ ಎಂಥ ಒಂದು ದೊಡ್ಡ ಪಾಠ ಇದೆ ಅಂತ. ಯಾವುದೋ ಒಂದು ಕಷ್ಟ ಮೊದಲು ಬಂದಿದಾಗ ನಮಗದು ಬಹಳ ದೊಡ್ಡ ದುರದೃಷ್ಟದಂತೆ ಕಾಣುತ್ತೆ, ಆದರೆ ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ಒಳಿತು ಅಡಗಿರುತ್ತೆ.
ಏನೋ ಒಳ್ಳೆದಾದಾಗ ಓಹೋ ಇದೇ ಜೀವನ ಏನೋ ಎಂಬಂತೆ ನಾವು ಹಿಗ್ಬೋದು, ಆದರೆ ಹಿಗ್ಗು ಅಷ್ಟರಲ್ಲಿ ಅದ್ರ ಹಿಂದೆನೆ ಇನ್ನೊಂದು ಕಷ್ಟ ಬರುತ್ತೆ. ಸೊ ಈ ಸುಖ ದುಃಖ ಅಂತ ಹೇಳೋದು ಎರಡೂ ಕೂಡ ಒಂದಾದ ಮೇಲೆ ಒಂದು ಬರ್ತಾ ಇರುವಂಥದ್ದೇ. ಜೀವನದ ರೀತಿಯೇ ಹಾಗೆ, ಪ್ರತಿಯೊಬ್ಬರ ಜೀವನದ ರೀತಿಯೂ ಹಾಗೇನೆ. ಯಾರ ಜೀವನದಲ್ಲೂ ಕೇವಲ ಸುಖವೇ ನಿಂತಿಲ್ಲ ಅಥವಾ ಕೇವಲ ದುಃಖವೂ ನಿಂತಿಲ್ಲ. ಶ್ರೀಮಾತೆ ಶಾರದಾದಿಯವರು ಹೇಳ್ತಾರೆ, ಒಂದು ಸೇತುವೆ ಮೇಲೆ ನಿಂತಾಗ ಕೆಳಗೆ ನೀರು ಹೇಗೆ ಹರಿದು ಹೋಗ್ತಾ ಇರುತ್ತೋ ಹಾಗೆ ಸುಖ ದುಃಖಗಳು ಬಂದು ಹೋಗ್ತಾ ಇರುತ್ತೆ, ನಿಲ್ಲೋದಿಲ್ಲ. ನೀರು ಹೇಗೆ ನಿಲ್ಲೋದಿಲ್ವೋ ಹಾಗೆ ಬಂದು ಹೋಗ್ತಾ ಇರುತ್ತೆ. ಸುಖ ದುಃಖಗಳಿಗೆ ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿಲ್ಲ. ಬಂದಿದೆಯಾ ಸುಖ, ಬಂದಿದೆಯಾ ಆಗಲಿ, ಭಗವಂತನ ಕೃಪೆಯಿಂದ ಬಂದಿದೆ. ಇವತ್ತು ದುಃಖ ಬಂದಿದೆಯಾ ಆಗಲಿ, ಇದನ್ನು ಎದುರಿಸೋಣ. ಇದು ಕೂಡ ಏನು ಇಲ್ಲೇ ಹೀಗೆ ನಿಲ್ಲುವಂಥದ್ದಲ್ಲ. ಒಂದಿನ ಇದು ಕೂಡ ಮುಗಿದು ಹೋಗ್ಬಿಡುತ್ತೆ, ಈ ದುಃಖವೂ ಕೂಡ ಮುಗಿಯುತ್ತೆ ಅಂತೇಳೋ ಭಾವದಿಂದ ಸ್ವೀಕರಿಸಬೇಕು. ಸುಖ ಬಂದರೆ ಹಿಗ್ಗದೆ ನೋವಿನಲ್ಲಿ ಕುಗ್ಗದೆ ಅಂತ ನಾವೇನು ಹಾಡಿನಲ್ಲಿ ನೋಡ್ತೀವೋ ಹಾಗೆ, ಕುಗ್ಗುವುದನ್ನು ಹಿಗ್ಗುವುದನ್ನು ಬಿಟ್ಬಿಟ್ರೆ ಜೀವನ ಬಹಳ ಸಲೀಸಾಗಿ ಬಹಳ ಆನಂದಮಯವಾಗಿ ನಾವು ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನಸ್ಸಿನ ಎಲ್ಲ ಏರುಪೈರುಗಳಿಗೆ ಕಾರಣ ಈ ದ್ವಂದ್ವಗಳೇ. ಸುಖ ದುಃಖಗಳ ಅನುಭವ, ಲಾಭ ನಷ್ಟಗಳ ಅನುಭವ, ಮಾನ ಅವಮಾನಗಳ ಅನುಭವ, ಇದೆಲ್ಲ ಆದಾಗಲೇ ನಾವು ಸಾಕಷ್ಟು ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ಜಾಸ್ತಿ ಹಿಗ್ಗೋದ್ರಿಂದ ಕುಗ್ಗಿದಾಗ ಕೆಳಗೆ ಜಾಸ್ತಿ ಬೀಳ್ತೀವಿ, ಕೆಳಗೆ ಜಾಸ್ತಿ ಬೀಳೋದ್ರಿಂದ ಏನೋ ಹಿಗ್ಗಿದಾಗ ಸ್ವಲ್ಪ ಜಾಸ್ತಿ ಮೇಲೋದಂತೆ ಅನಿಸುತ್ತೆ. ಆದರೆ ಯಾವುದೂ ಕೂಡ ಸ್ಥಿರ ಅಲ್ಲ ಅಂತ ನೆನ್ಪಿಟ್ಕೋಬೇಕು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅನೇಕ ಅಧ್ಯಾಯಗಳಲ್ಲಿ ಹೇಳುವಂಥ ಮಾತೇ ಇದು. ಏನು ಸುಖ ದುಃಖಗಳಲ್ಲಿ, ಲಾಭ ನಷ್ಟಗಳಲ್ಲಿ, ಜಯ ಅಪಜಯಗಳಲ್ಲಿ ಸಮಚಿತ್ತನಾಗಿ ಬದುಕು ಅಂತ. ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ವಿವರಿಸುವಾಗಲೂ ಅದೇ ಹೇಳ್ತಾನೆ. ಬೇರೆ ಇತರ ಎಷ್ಟೋ ಸಂದರ್ಭಗಳಲ್ಲಿ ಕೃಷ್ಣ ಹೇಳುವಂಥ ಮಾತೇ ಅದು. ಎಲ್ಲ ದ್ವಂದ್ವಗಳು ಕೂಡ ಬಂದಾಗ ಸಮಸ್ಥಿತಿಯಿಂದ ಅವುಗಳನ್ನು ಸ್ವೀಕರಿಸೋದನ್ನು ನಾವು ಕಲಿಬೇಕು. ಯಾಕಂದರೆ ಅವು ಶಾಶ್ವತ ಅಲ್ಲ. ಶಾಶ್ವತವಾದದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ ವಿನ ಅಶಾಶ್ವತವಾದದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನಮ್ಮ ವ್ಯಕ್ತಿತ್ವ, ನಮ್ಮ ನಿಜ ಸ್ವರೂಪ ಅಂತ ಹೇಳೋದು ಈ ಸುಖ ದುಃಖಗಳನ್ನು ಮೀರಿರುವುದು. ನಮ್ಮ ನಿಜ ಸ್ವರೂಪಕ್ಕೆ ಸುಖ ದುಃಖಗಳು ಏನೂ ಮಾಡಲಾರವು. ಈ ಶರೀರ ಮನಸ್ಸುಗಳಿಗೆ ನೋವಿನ ಅನುಭವ ಆಗ್ಬೋದು, ಆದರೆ ಆತ್ಮಕ್ಕೆ ಯಾವ ನೋವಿನ ಅನುಭವವೂ ಸಾಧ್ಯ ಇಲ್ಲ. ಆನಂದ ಸಾಕ್ಷಾತ್ತದು ಆನಂದ ಸ್ವರೂಪ, ಆನಂದವೇ ಆತ್ಮ ಅನ್ನೋದಕ್ಕೆ ಇನ್ನೊಂದು ಹೆಸರು ಆನಂದ, ಸಚ್ಚಿತ್ ಆನಂದ ಅಂತ ಹೇಳಿ. ಸೊ ಈ ಸುಖ ದುಃಖಗಳ ಅನುಭವ ಕೇವಲ ಶರೀರಕ್ಕೆ ಮಾತ್ರ. ಶರೀರ ಹೇಗೆ ಅಶಾಶ್ವತವೋ ಈ ಸುಖ ದುಃಖಗಳು ಅಷ್ಟೇ ಅಶಾಶ್ವತ. ಇದರ ಕುರಿತಾಗಿ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ನಾವು ನಮ್ಮ ಮನಸ್ಸಿಗೆ ಚೆನ್ನಾಗಿ ಹೇಳ್ಕೊಳ್ಬೇಕು. ನಮ್ಮ ಮನಸ್ಸಿಗೆ ಚೆನ್ನಾಗಿ ಪಾಠ ಮಾಡ್ಕೊಳ್ಬೇಕು, ಮನವರಿಕೆ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಮತ್ತು ಆ ಅರಿವಿನ ನೆಲೆಯಲ್ಲಿ ನಿಂತಾಗ ಜೀವನದಲ್ಲಿ ಏನಾದರೂ ಬರಲಿ ಪರವಾಗಿಲ್ಲ, ಅದನ್ನು ನಾನು ಎದುರಿಸ್ತೀನಿ ಅಂತ ಹೇಳುವಂಥ ಧೈರ್ಯದಲ್ಲಿ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಜಯ ರಾಮಕೃಷ್ಣ.